ಇದು ಕಣ್ಣು ಮುಚ್ಚಿ ಆಡೋ ಆಟ ಅಲ್ಲ ಕಣ್ಣುಗುಡ್ಡೆ ಕಿತ್ತು ಆಡೋ ಆಟ ಇಲ್ಲಿ ಭ್ರಮೆ ಇಲ್ಲ ಇರೋದು ಸತ್ಯಾಸತ್ಯತೆ ಇಲ್ಲಿ ಸುಳ್ಳಿನ ಸಮಾಧಿ ಮೇಲೆ ಸತ್ಯದ ಅರಮನೆ ಸೃಷ್ಟಿಯಾಗುತ್ತೆ 80 90 ರ ದಶಕಗಳ ಪತ್ರಿಕೆಗಳಲ್ಲಿ ಅದೆಲ್ಲೋ ಮೂಲೆಯಲ್ಲಿ ಇಣುಕುತ್ತಿದ್ದ ಅಪರಾಧ ಸುದ್ದಿಗಳು ಈಗ ಮುಖಪುಟದಲ್ಲಿ ರಾರಾಜಿಸುತ್ತಿದೆ ಇದಕ್ಕೆ ಕಾರಣ ನಾವುಗಳೇ ಈ ವ್ಯವಸ್ಥೆಯಲ್ಲಿ ರೌಡಿಗಳು ಇದ್ದಾರೆ ವಂಚಕರು ಇದ್ದಾರೆ ಕೊಲೆಗಡಕರು ಇದ್ದಾರೆ ಹಾಗೆ ಪೊಲೀಸರು ಕೂಡ ಇದ್ದಾರೆ ಆರೋಪಿ ಅದೆಷ್ಟೇ ಜಾಣಕ್ಷನಾಗಿದ್ರು ಸತ್ಯದ ಬೆನ್ನತ್ತಿರುವ ಪೊಲೀಸರಿಗೆ ಸುಳ್ಳಿಗೆ ಎಡೆಯಿಟ್ಟು ಸಂಸ್ಕಾರ ಮಾಡೋದು ಗೊತ್ತೇ ಇದೆ ಅದಕ್ಕೆ ಬೇಕಿರೋದು ಸಾಕ್ಷಿ ಅಂದ್ರೆ ಎವಿಡೆನ್ಸ್ ಆರೋಪಿಯ ಪಾಲಿಗೆ ಅದು ಡೆಡ್ಲಿ ಎವಿಡೆನ್ಸ್ ಇಂತ ಚಿತ್ರ ವಿಚಿತ್ರ ಕಥೆಗಳನ್ನು ಕಾಲಗರ್ಭದಲ್ಲಿ ಹೆಕ್ಕಿ ತಂದು ನಿಮ್ಮ ಮುಂದಿಡೋದೇ ಈ ಕಾರ್ಯಕ್ರಮದ ಉದ್ದೇಶ ಹೆಣ ನೋಡಿದ್ರೆ ಒಳ್ಳೆದಾಗುತ್ತೆ ಅನ್ನೋದು ನಂಬಿಕೆ ಆದರೆ ಹೆಣ ಉರುಳಿಸಿದ್ರೆ ಏನಾಗುತ್ತೆ ಅನ್ನೋದು ಕಾಕಿಗೆ ಮಾತ್ರ ಗೊತ್ತಿರೋದು ಕಾಮನ್ ಮ್ಯಾನ್ ಇರಲಿ ಚೀಫ್ ಮಿನಿಸ್ಟರ್ ಇರಲಿ ಜೀವ ತೆಗೆಯೋ ಹಕ್ಕು ಯಾವನಿಗೂ ಇಲ್ಲ ಅದು ಗೊತ್ತಿದ್ದು ಗೊತ್ತಿದ್ದು ಜೀವ ತೆಗಿತನಲ್ಲ ಮನುಷ್ಯ ಆತನಿಗೆ ಯಾವತ್ತೂ ಕ್ಷಮೆ ಇಲ್ಲ ಆತ ಅದ್ಯಾವ ಸಂದಿಲಿ ಬಚ್ಚಿಟ್ಕೊಂಡ್ರು ಮರುದಿನ ಆತನ ಮನೆ ಮುಂದೆ ಕಾಕಿ ನಿಂತಿರುತ್ತೆ ಮೂಸಿ ನೋಡೋ ನಾಯಿಗಳ ಜೊತೆ ಅಲ್ಲಿಗೆ ಆರೋಪಿಯ ಮುಂದಿರೋದು ಒಂದು ಶರಣಾಗತಿ ಇನ್ನೊಂದು ಆತ್ಮಹತ್ಯೆ ಇಂದು ಕೂಡ ನಮ್ಮ ಜೊತೆಲಿರೋದು ಸೂಪರ್ ಕಾಪ್ ಅಂತ ಅನ್ಸ್ಕೊಂಡಿರೋ ನಿವೃತ್ತ ಎಸಿಪಿ ಬಿಕೆ ಶಿವರಾಮ್ ಇದು ಅವರದೇ ಸತ್ಯಕತೆಯ ಮಗದೊಂದು ಅಧ್ಯಾಯ ರೌಡಿಗಳಿಗೆ ಸಿಂಹ ಸ್ವಪ್ನವಾಗಿರುವ ಇವರಿಗೆ ಭೂಗತ ಲೋಕ ಪೊಲೀಸ್ ಇಲಾಖೆ ಮತ್ತು ಜನತೆ ಇಟ್ಟ ಹೆಸರು ಟಫ್ ಕಾಪ್ ಇವರು ಸ್ವಯಂ ನಿವೃತ್ತಿ ಪಡೆದಿರಬಹುದು ಆದರೆ ಜಮಾನದ ಮತ್ತು ಈಗಿನ ಕೆಲ ಪಂಟರ್ಗಳಿಗೆ ಇವರ ಹೆಸರು ಕೇಳಿದ್ರೆ ಈಗಲೂ ಅಲ್ಲೆಲ್ಲೋ ಒದ್ದೆ ಆಗ್ತಿರೋ ಅನುಭವ ಆಗುತ್ತೆ ಅಪರಾಧ ಮತ್ತು ಅಪರಾಧ ಪತ್ತೆ ಈ ಅಪರಾಧ ಪತ್ತೆ ಮಾಡೋದು ಅಂತ ಒಂದು ದೊಡ್ಡ ಕೆಲಸ ಏನು ಅಲ್ಲ ಯಾಕೆಂದರೆ ಈ ಅಪರಾಧ ಎಸಗುವಂಥ ಮನಸ್ಸುಗಳು ಆ ಅಪರಾಧ ಮನೋಭಾವದಲ್ಲಿ ಯಾವುದೇ ಅಪರಾಧವನ್ನು ಯಾರೇ ಎಸಗಲಿ ಅಲ್ಲೊಂದು ಸಣ್ಣ ಕುರುಹನ್ನು ಬಿಟ್ಟೋಗಿರ್ತಾರೆ ಅಲ್ಲಿ ಸಿಗುವಂಥ ಕುರುಹನ್ನು ತುಂಬ ತಾಳ್ಮೆಯಿಂದ ಪರಿಶೀಲಿಸಿದಾಗ ಆ ಸ್ಥಳವನ್ನು ತಾಳ್ಮೆಯಿಂದ ಪರಿಶೀಲಿಸಿದಾಗ ಅಪರಾಧಿ ಬಿಟ್ಟೋಗುವಂಥ ಕುರುಹು ಒಬ್ಬ ನೈಜ ತನಿಖಾಧಿಕಾರಿ ಕಣ್ಣಿಗೆ ಬೀಳ್ತದೆ ಕಾಮುಕರಿಗೆ ಕೊಲೆಗಡಕರಿಗೆ ಈ ಲಾಡ್ಜ್ಗಳು ಒಂದು ವರದಾನ ಆ ಕೋಣೆಯಲ್ಲಿ ಕಾಮುಕರಿಗೆ ಸ್ವರ್ಗ ಕಂಡ್ರೆ ಕೊಲೆ ಮಾಡಿ ಪರಾರಿಯಾದವರಿಗೆ ನರಕದ ದಾರಿ ಕಾಣುತ್ತೆ ಇದು ಕೂಡ ಲಾಡ್ಜ್ನ ಕತೆ ಲೆಕ್ಚರ್ನಲ್ಲಿ ಫೇಕ್ ಅಡ್ರೆಸ್ ಕೊಟ್ಟು ಕೊಲೆ ಮಾಡಿ ಸೈಲೆಂಟಾಗಿ ಎದ್ದು ನಡೆದ್ರೆ ಯಾವನು ನಮ್ಮ ಮ್ಯಾಟ್ರಿಕ್ ಬರಲ್ಲ ಅಂತ ತಿಳ್ಕೊಂಡಿರೋ ಹಾಲ್ಕಾಟಿಗಳಿಗೆ ಬ್ಯಾಕಲ್ಲಿ ಪೊಲೀಸ್ ಬೋಟುಗಳು ಸದ್ದು ಮಾಡುತ್ತೆ ಅನ್ನೋದು ಗೊತ್ತಾಗಲ್ವೇನೋ ಆದರೂ ತಮ್ಮ ನರಿ ಬುದ್ಧಿ ತೋರಿಸಿಬಿಡ್ತವೆ ಇಲ್ಲೂ ಅಷ್ಟೇ ಪಾಪ ಪುಣ್ಯರ ಭಯನ ಕತ್ತಲೆಯಲ್ಲಿ ಬಿಟ್ಟು ವಿಕೃತವಾಗಿ ಕೊಲೆಗೈದು ಪರಾರಿಯಾದವರಿಗೆ ಪೊಲೀಸರು ತಿತಿ ಒಡೆ ತಿನ್ನಿಸಿದ ಕತೆ ಸರ್ ನಮ್ಮ ಲಾಡ್ಜ್ 133ನಲ್ಲಿ ಕೆಟ್ಟ ವಾಸನೆ ಬರ್ತಿದೆ ಆ ರೂಮ್ನ ಬಾಡಿಗೆಗೆ ಕೊಟ್ಟಿದ್ದೀವಿ ನಮಗೆ ಅಲ್ಲೇನು ನಡೆದಿದೆ ಅನ್ನೋ ಅನುಮಾನ ಬರ್ತಿದೆ ಹೀಗಂತ ಲಾಡ್ಜ್ನ ಮ್ಯಾನೇಜರ್ ಬಂದು ಶಿವರಾಮ್ರವರ ಬಳಿ ದೂರು ಕೊಟ್ಟಿದ್ದ ಜಾಗೃತರಾದ ಶಿವರಾಮ್ ತನ್ನ ಸಿಬ್ಬಂದಿಗಳ ಜೊತೆ ಹೊರಟಿದ್ದು ಲಾಡ್ಜ್ನ ಕಡೆಗೆ ಲಾಡ್ಜ್ಗೆ ಎಂಟ್ರಿಯಾದ ತಕ್ಷಣ ಗಬ್ಬು ವಾಸನೆ ಶಿವರಾಮ್ರ ಮೂಗಿಗೆ ಬಡಿಯಿತು ಅದೆಷ್ಟೋ ಕೊಲೆ ಪ್ರಕರಣಗಳನ್ನು ಭೇದಿಸಿದ ಶಿವರಾಮ್ರವರಿಗೆ ಅದು ಹೆಣದ ವಾಸನೆ ಅಂತ ತಿಳಿಯೋದಕ್ಕೆ ಹೆಚ್ಚು ಸಮಯ ಬೇಕಾಗಿರಲಿಲ್ಲ ಲಾಡ್ಜ್ನವರು ಮಾಸ್ಟರ್ ಕೀಯನ್ನು ಕಳೆದುಕೊಂಡಿದ್ರಿಂದ ಆ ಕೋಣೆಯ ಬಾಗಿಲನ್ನು ಒಡೆಯಲೇಬೇಕಾಯಿತು ಕತ್ತಲೆ ತುಂಬಿದ ಕೊಠಡಿಗೆ ಬೆಳಕು ಹರಿಸಿದಾಗ ಅಲ್ಲಿ ಕಂಡ ದೃಶ್ಯ ಭಯಂಕರ ಬಾತ್ರೂಮಿನ ಕಮೋಡ್ನಲ್ಲಿ ಬಿದ್ದಿತ್ತು ಆ ಮಹಿಳೆಯ ಶವ
ಕೊಲೆ ಮಾಡೋದೆಷ್ಟು ಅಪರಾಧವೋ ಅಷ್ಟೇ ದೊಡ್ಡ ಅಪರಾಧ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸೋದು ಸಹ. ಈ ಹೆಣ್ಣುಮಗಳ ಸಂಪೂರ್ಣ ಭಾವಚಿತ್ರವನ್ನು ಅದಕ್ಕೆ ಮೇಕಪ್ ಮಾಡಿ ಬಿಂದಿಯೆಲ್ಲ ಇಟ್ಟು ನಮ್ಮ ಮಹಿಳಾ ಸಿಬ್ಬಂದಿಗಳು ಯಾವ ರೀತಿ ಒಂದು ಮೇಕಪ್ ಮಾಡಬೇಕು ಆ ರೀತಿ ಮೇಕಪ್ ಮಾಡಿ ಆ ಶವದ ಮುಖದ ಫೋಟೋವನ್ನು ತಗೊಂಡ್ರು. ಪುಣ್ಯಕ್ಕೆ ನಮಗೆ ಮುಖ ಸಿಕ್ತು. ಆ ಹೆಂಗಸನ್ನು ವಿಕೃತವಾಗಿ ಕೊಂದು ಹಾಕಿದ್ದ ಪಾಪಿ ಕೊಲೆ ಮಾಡಿ ಕಿಟಕಿ ಬಾಗಿಲನ್ನು ತೆಗೆದ ಕಾರಣ ಗಬ್ಬು ವಾಸನೆ ಇಡೀ ಲಾಡ್ಜ್ ಅನ್ನು ಆವರಿಸಿಬಿಟ್ಟಿತ್ತು. ಪೊಲೀಸರಿಗೆ ಅದೇನು ಕರ್ಮನೋ ಏನೋ, ಆ ವಾಸನೆ ಸಹಿಸಿಕೊಳ್ಳಬೇಕಾಗಿತ್ತು. ಮುಖ್ಯವಾಗಿ ಆ ಮಹಿಳೆ ಯಾರು, ಆ ಕೊಲೆಗೆ ಕಾರಣ ಏನು, ಅನೈತಿಕತೆನೆ ಆ ಕೊಲೆಗೆ ಕಾರಣನ, ಇದೆಲ್ಲ ಹೇಳ್ತೀವಿ ಒಂದು ವಿರಾಮದ ನಂತರ. ಯಾವುದೇ ವ್ಯಕ್ತಿ ಅವರೆಲ್ಲ ಸರ್ವಸ್ವವನ್ನು ನಾಶ ಮಾಡಿದ್ರು ಒಂದು ಸಣ್ಣ ಕುರುಹನ್ನು ಬಿಟ್ಟಿರ್ತಾನೆ.